ಸೊ ಸೀಸನ್ ಮೂರರ ಮೊದಲ ಅತಿಥಿ ನನ್ನ ಜೊತೆಗಿದ್ದಾರೆ ಒಬ್ರಲ್ಲ ಇಬ್ರು ಇವ್ರಿ ಹಿಂದೆ ಸುಮಾರು ಜನನೇ ಒಂದು ದೊಡ್ಡ ತಂಡನೇ ಇದೆ ಆದ್ರೆ ಅವ್ರನ್ನೆಲ್ಲ ಇವ್ರಿಬ್ರು ರೆಪ್ರೆಸೆಂಟ್ ಮಾಡ್ತಾ ಇದಾರೆ ನನ್ನ ವಿಕಾಸ್ ಸಂಗಮ್ ಸರ್ ನಮಸ್ಕಾರ ವೆಲ್ಕಮ್ ವಾಟ್ ವಂಡರ್ಫುಲ್ ಸ್ಮೈಲ್ ಯು ಹ್ಯಾವ್ ನಂಗೆ ನಿಮ್ಮ ನಗು ನೋಡಿದ್ರೆ ಖುಷಿ ಆಗುತ್ತೆ ಸೊ ಜೆನ್ಯುನ್ ಒಂಥರ ಹಸನ್ಮುಖಿ ನೀವು ಯಾವಾಗ್ಲೂ ನಿಮ್ಮನ್ನು ನೋಡಿದ್ರೆ ನಾವು ಹಸನ್ಮುಖಿ ಸೊ ಪಾರ್ಟ್ನರ್ ಏನಂ ಕ್ರೈಮ್ ಅಂತ ಇದ್ದಂಗೆ ನನಗೆ ನಾಪ್ಕಕ್ಕೆ ಬರೋದು ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಸೇವಿಯರ್ ಎಷ್ಟೋ ಸಲ ಡಾಕ್ಟರಾಗಿ ಬಂದಿದ್ದಾರೆ ಎಷ್ಟೋ ಸಲ ಗೆಳೆಯನಾಗಿ ಬಂದಿದ್ದಾರೆ ಎಷ್ಟೋ ಸಲ ಅಪ್ಪನಾಗಿ ಬಂದಿದ್ದಾರೆ ನೀನು ನನ್ನ ಮಗನೇ ಅಲ್ಲ ಅಂತ ಬೇರೆ ಸಲ ಹೇಳಿದ್ದಾರೆ ಲೆಟ್ ಬಿ ವೆಲ್ಕಮ್ ಮನೇನಲ್ಲಿ ಅಮಿತ್ ಸಿಟ್ಟೆ ನಮಸ್ಕಾರ ನಮಸ್ಕಾರ ಕಾಲೇಜಿಗೆ ಬರ್ತಾ ಬರ್ತಾ ಲೈಫಲ್ಲಿ ಯಾವ್ದಾದ್ರು ಆ್ಯಕ್ಟಿಂಗ್ ಮಾಡಿದ್ರ ತಾವು ಅಂದರೆ ಸ್ಕೂಲಲ್ಲಿ ಒಂದ್ಸರಿ ಡಾನ್ಸ್ ಮಾಡಿದ್ದೆ ನಮ್ದು ನಾಲ್ಕ್ ಹೌಸ್ ಇರ್ತಾ ಇತ್ತು ಸೊ ಅದ್ರೊಳಗಡೆ ನಮ್ ಹೌಸ್ ಬಂದು ಅರಾವಳಿ ಹೌಸ್ ಅಂತ ಇತ್ತು ಅದ್ರೊಳಗಡೆ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಲೈಕ್ ಹುಡ್ಗಿ ಡ್ರೆಸ್ ಯಾರು ಹಾಕೋತಾ ಇರ್ಲಿಲ್ಲ ಸೊ ನಾನ್ ಡಾನ್ಸ್ ಮಾಡಿದ್ದೆ ಸರಿ ಮಾಡಿದ್ದೆ ಸೊ ಅದೊಂದೇ ಎಕ್ಸ್ಪೀರಿಯನ್ಸ್ ನನಗಿರೋದು ಸ್ಕೂಲ್ ಅಲ್ಲಿ ಡಾನ್ಸ್ ಮಾಡಿದ್ದು ಸೊ ನಂದಿನಿ ಹುಟ್ಟೋದಿಕ್ಕೆ ಕಾರಣ ನಿಮ್ಮ ಸ್ಕೂಲ್ ನಲ್ಲಿ ನೀವು ಮಾಡಿದ ಐ ರಿಯಲೈಸ್ ಆರ್ ನಾಟ್ ಸ್ಟೂಡೆಂಟ್ ಅಂತ ನೀವೇ ಹೇಳಿದ್ರೆ ಹೆಂಗ್ ಪಾಸ್ ಓಕೆ ಸೊ ಬ್ರೈಟ್ ಸ್ಟೂಡೆಂಟ್ ಅಲ್ಲ ಅಂದ್ರೆ ನಾಲೆಜಬಲ್ ಸ್ಟೂಡೆಂಟ್ ಅಲ್ಲ ಬಟ್ ಮಾರ್ಕ್ಸ್ ಕಾಡಲ್ಲಿ ಯಾವಾಗಲೂ ಮಾರ್ಕ್ಸ್ ಇರ್ತಿತ್ತು ಸೊ ಅಷ್ಟಂತೂ ಮ್ಯಾನೇಜ್ ಮಾಡ್ತಿದ್ದೆ ನಾನು ಸೊ ಎರಡ್ ಮೂರ್ ದಿನ ಮೊದಲು ಓದಿ ಏಟಿ ಪ್ಲಸ್ ನೈಂಟಿ ಪ್ಲಸ್ ಮ್ಯಾನೇಜ್ ಮಾಡಿದ್ದೆ ಬಟ್ ನಾಲೆಜ್ ಹೋದ್ರೆ ಓದ್ಬೇಕು ಅಂತ ಓದಿದಷ್ಟೇ ಸೊ ಯಾವ್ದೇ ಕಷ್ಟದ ಸಬ್ಜೆಕ್ಟ್ ಇದ್ರು ಇರ್ತಿದ್ರು ಅವ್ರ ಅವ್ರಿ ಕೇಳ್ಕೊಂಡು ಇದ್ರು ಅಷ್ಟು ಆಪ್ಷನ್ ಇದ್ರೆ ಪಕ್ಕ ಮಾಡ್ತಿದ್ವಿ ಬಟ್ ಇಂಜಿನಿಯರಿಂಗ್ ಇಂಟರ್ನಲ್ಸ್ ಎಲ್ಲ ಅದನ್ನು ಮಾಡಿದ್ವಿ ಸತ್ಯ ಹೇಳ್ಬೇಕು ಕಷ್ಟ ಇದೆ ನೀವು ಚಿಟ್ ಇಟ್ಕೊಂಡು ಹಾ ಉತ್ತರ ಬರದು ಪಾಸ್ ಆಗಿದ್ದೀರಾ

क्या बात है यू हैव कॉम्प्लेक्स ड्रम बीट ಅಂತಂದ್ರೆ कॉम्प्लेक्स बीट ಅಂತಂದ್ರೆ सो इफ यू वांट समथिंग ತುಂಬಾ लोकल ಅಂದ್ರೆ ನಂಗೆ ಅಮಿತ್ ಹೇಳಿದ ಏನು ಅಂದ್ರೆ ವಿಕಿಪೀಡಿಯಾ ಅಂತ ನಿಮ್ಮ ಹಳೆ ಎಕ್ಸ್ ಗರ್ಲ್ ಫ್ರೆಂಡ್ ನೆನಪಿನಲ್ಲಿ ಇಟ್ಟಂತ ಒಂದು ಹೆಸರದು ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಏನಿಲ್ಲ ಸೊ ನನ್ನ ಕ್ಲಾಸ್ ನನ್ನ ಕ್ಲಾಸಲ್ಲಿ ನನ್ನ ಫ್ರೆಂಡ್ ಒಬ್ಬಳಿದ್ಲು ಸೊ ಶೀಷ್ಟು ಕಾಲಮಿ ವಿಕಿಪೀಡಿಯಾ ಅಂತ ಸೊ ಐ ಲೈಕ್ ವಿಕಿಪೀಡಿಯಾ ಸೊ ಅದು ಇಂಟರ್ನೆಟ್ ಅಲ್ಲಿ ಟ್ರಾವೆಲ್ ಆಗಿ ಏನೇನೋ ಆಗಿ ಅಕ್ಕಿ ಪಸ್ನೇ ಕಟ್ ಮಾಡಿ ಅಂಡ್ ದೆನ್ ಲೈಕ್ ರೂಮರ್ ಸ್ಟಾರ್ಟ್ ಆಯ್ತು ಓ ಅದೇ ಹುಡ್ಗಿ ನಂದಿನಿ ಅಂತ ನಾನು ನಂದಿನಿ ಬೆಂಗ್ಳೂರ್ ನಂದೀನಿ ಆಯ್ತಿ ಕೆಲಸ ಮಾಡ್ತೀನಿ ಊಟ ಸರಿ ಇಲ್ಲ ಅಂದ್ರು ತಿಂತೀನಿ

ಅಥವಾ ಅಪ್ಪನ್ ಆಗ್ಬೋದು ಸೊ ಅಗೇನ್ ಎಲ್ಲ ಲೈಕ್ ರಿಯಲ್ ಲೈಫ್ ಸೊ ಆ ಅಂಕಲ್ಸ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿಯಲ್ಲಿ ಇರೋ ಅಂಕಲ್ಸ್ ನಾನು ನೋಡಿರೋ ಅಂಕಲ್ಸು ಅವ್ರು ಮಾಡೋ ಅಂಕಲ್ ಕ್ಯಾರೆಕ್ಟರ್ನು ಅವ್ರ ನೋಡಿರೋ ಅಂತ ಅಂಡ್ ದೆನ್ ಈ ಅಂಬಿಕಾ ಸೀರಿಯಲ್ ಬಂದ್ಬಿಟ್ಟು ನಾನು ನಾವೇನೋ ಕ್ರಿಕೆಟ್ ನೋಡ್ತಾ ಇರ್ತೀವಿ ನಮ್ಮಮ್ಮ ಬಂದ್ಬಿಟ್ಟು ಹೇ ಆ ಧಾರಾವಾಹಿ ಬದುಕು ಬರ್ತೈತೆ ಆಕಪ್ಪ ಬದುಕು ಬರ್ತೈತೆ ಮೂಡಲ್ಲ ಮನೆ ಬರ್ತೈತೆ ಆ ಕಪ್ಪ ಸೊ ಹಂಗೆ ಚೇಂಜ್ ಮಾಡಿಸ್ಬಿಡೋರು ಕಮಿಂಗ್ ಬ್ಯಾಕ್ ಟು ನಿಮ್ಮ ಸ್ಕ್ರಿಪ್ಟ್ಗಳು ಎಲ್ಲೋ ಒಂದು ಕಡೆ ಎಲ್ಲದರಲ್ಲೂ ಒಂದು ಮೆಸೇಜ್ ಅನ್ನೋದಿರುತ್ತೆ ಅಟ್ ದ ಎಂಡ್ ಆಫ್ ದ ಡೈ ಅಂದ್ರೆ ಮೊನ್ನೆ ಏನಕ್ಕೋ ಸಿಗರೇಟ್ಸ್ ನಿಮ್ಮ ನಿನ್ ಇದೆ ಆ ಸ್ಕಿಟ್ ಆಗ್ಬೋದು ಈ ಥರ ಎಲ್ಲಾ ಸ್ಕಿಟ್ಸ್ ಅಲ್ಲೂ ಏನೋ ಒಂದು ಎಂಡ್ ಮೆಸೇಜ್ ಇರುತ್ತೆ ಇಟ್ಸ್ ನಾಟ್ ಜಸ್ಟ್ ಹ್ಯೂಮರ್ ರೈಟ್ ಸೊ ಈ ಡಾರ್ಕ್ ಹ್ಯೂಮರ್ ಅನ್ನೋ ಒಂದು ಒಂದು ಜನರ್ ನ ಏನಕ್ಕೆ ಚೂಸ್ ಮಾಡಿದ್ರಿ ನಾನು ವಿಡಿಯೋಸ್ ನೋಡ್ತಾ ಇರ್ಬೇಕಾದ್ರೆ ನನಗೆ ತುಂಬಾ ಇಂಪ್ಯಾಕ್ಟ್ ಫುಲ್ ಆಗಿ ಅನಿಸ್ತಿದ್ದಿದ್ ವಿಡಿಯೋಸ್ ಈ ಡಾರ್ಕ್ ಹ್ಯೂಮರ್ ಎಲ್ಲೆಲ್ಲಿ ಡಾರ್ಕ್ ಹ್ಯೂಮರ್ ಯೂಸ್ ಮಾಡ್ಬಿಟ್ಟು ಮೆಸೇಜ್ ಕನ್ವೇ ಮಾಡ್ತಾ ಇರೋ ವಿಡಿಯೋಸಲ್ಲಿ ನನಗೆ ಐ ವುಡ್ ರಿಮೆಂಬರ್ ಇಟ್ ಫಾರ್ ಅ ಲಾಂಗರ್ ಟೈಮ್ ಹ್ಮ್ ಸೊ ಐ ಥರಟ್ ಓಕೆ ಐ ವಿಲ್ ಕ್ರಿಯೇಟ್ ಕಾಂಟೆಂಟ್ ವಿಚ್ ಐ ವುಡ್ ಅಪ್ರಿಷಿಯೇಟ್ ವಿ ವಾಂಟ್ ದೆಮ್ ಟು ನಕ್ಕು ಒಂದ್ ಸೆಕೆಂಡ್ ಥಿಂಕ್ ಮಾಡಿ ಇದಿದೆಯಲ್ಲ ನಾವ್ ಹೆಂಗ್ ಮಿಸ್ ಇರುತ್ತೆ ಅಲ್ಲಿ ಅದ್ ಜಾಸ್ತಿ ನೆನ್ಪಲ್ಲಿ ಉಳಿಯುತ್ತೆ ಬರೀ ಜೋಕ್ ಆಗಿ ಉಳಿಬಾರ್ದು ಅದೊಂದು ಕಥೆ ಆಗು ಇರಬೇಕು ಅಲ್ಲೊಂದು ಮೆಸೇಜ್ ಇದ್ದಂಗೂ ಇರುತ್ತೆ ಅಂತ ಒಂದು ರೀಲು ಹೇಗೆ ವೈರಲ್ ಆಗುತ್ತೆ ವೈರಾಲಿಟಿ ಅನ್ನೋದನ್ನ ಕ್ರಾಕ್ ಮಾಡಿದೀರ ನೀವು ಕ್ರಾಕ್ ಮಾಡಿದೀವಿ ಅಂತ ಹೇಳಕ್ ಆಗುತ್ತಿಲ್ಲ ಬಟ್ ವಿಡಿಯೋ ಏನಕ್ಕೆ ವೈರಲ್ ಆಗುತ್ತೆ ಅನ್ನೋ ಒಂದು ಸ್ವಲ್ಪ ಐಡಿಯಾನ್ಸ್ ನಮಗಿದೆ ಒಂದು ಮೇನ್ಲಿ ಶೇರಬಿಲಿಟಿ ಸೊ ನಾವು ನೀವು ಮಾಡಿರೋ ವಿಡಿಯೋನ ನಿಮ್ಮ ಫ್ರೆಂಡ್ಸು ಯಾರಾದರೂ ನೋಡಿದ್ರೆ ವೀಡಿಯೋನ ಅವರಿನ್ನ ಹತ್ತು ಜನ ಫ್ರೆಂಡ್ಸಿಗೆ ಶೇರ್ ಮಾಡೋ ಥರ ಇದೆಯಾ ಅದರೊಳಗೆ ಶೇರ್ ಮಾಡೋವಂಥ ಎಲಿಮೆಂಟ್ಸ್ ಇದೆಯಾ ಅದ್ರ ಅದರೊಳಗಡೆ ಶೇರ್ ಮಾಡೋವಂತಹ ವಿಷಯ ಇದೆಯಾ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ಶೇರ್ ಮಾಡೋ ಥರ ಇದ್ದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ ವೈರಲ್ ಅಂದರೆ ನನ್ನ ಪರ್ಸನಲ್ ಕ್ವೆಶನ್ ಇದು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿ ತುಂಬ ಜನ ಬೇರೆಯವ್ರನ್ನ ಅವಹೇಳನ ಮಾಡಿ ಹಾಸ್ಯ ಮಾಡಿ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಕಿಳಕಿ ಮಾಡುವಂತಹ ಕಾಂಟೆಂಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸಿ ದಟ್ ಈಸ್ ಆಲ್ಸೋ ಟೈಪ್ ಆಫ್ ಕಾಂಟೆಂಟ್ ವಿಚ್ ಐ ಡೋಂಟ್ ರಿಯಲಿ ಲೈಕ್ ಬಟ್ ಇಟ್ ಈಸ್ ಪ್ಲಾಟ್ಫಾರ್ಮ್ ವೇರ್ ಪೀಪಲ್ ಕ್ಯಾನ್ ಎಕ್ಸ್ಪ್ರೆಸ್ ವಾಟ್ ಎವರ್ ದೇ ವಾಂಟ್ ಸೊ ಟು ಅನ್ ಎಕ್ಸ್ಟೆಂಡ್ ಇಟ್ ಈಸ್ ಓಕೆ ಬಿಯಾಂಡ್ ದಟ್ ಐ ಥಿಂಕ್ ನಮಗ್ ಕಾಮಿಡಿ ಅನ್ಸೋದು ಬೇರೆಯವ್ರಿಗೆ ಟ್ರಾಜಿಡಿ ಆಗ್ಬಾರ್ದು ಅಲ್ವಾ ಈಗ ನಮಗ್ ವ್ಯೂಸ್ ಸಿಕ್ತಿದೆ ಲೈಕ್ ಸಿಕ್ತಿದೆ ಬಟ್ ಅದರಿಂದ ನಾವು ನಿಮ್ ಲೈಫ್ ಹಾಳ್ ಮಾಡಿ ಅನ್ನೋದು ತಗೋತಾ ಇದ್ರೆ ಸೊ ಪಂಚ್ ಡೌನ್ ಅಂತ ಹೇಳ್ತೀವಿ ಕಾಮಿಡಿಲಿ ಅಂದರೆ ಕೈಲಾಗ್ದವ್ರ ಮೇಲೆ ಜೋಕ್ ಮಾಡೋದು ಅಂದರೆ ದ್ಯು ನೋ ದೇ ಕಾಂಟ್ ಫೈಟ್ ಬ್ಯಾಕ್ ಅಂಥವ್ರ ಮೇಲೆ ಜೋಕ್ ಮಾಡೋದು ಪಂಚ್ ಡೌನ್ ಕಾಮಿಡಿ ಅಂತ ಪಂಚ್ ಅಪ್ ಕಾಮಿಡಿ ಅಂದರೆ ನಿಮಗಿಂತ ಮೋರ್ ಪವರ್ಫುಲ್ ಇರೋರು ಮೇಲೆ ಕಾಮಿಡಿ ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಅ ಡಿಗ್ ಆನ್ ಪಾಲಿಟಿಷಿಯನ್ಸ್ ಇಟ್ ಇಸ್ ಇಟ್ ಈಸ್ ಓಕೆ ಬಟ್ ಇಫ್ ಯು ಟೇಕ್ ಅ ಡಿಗ್ ಆನ್ ಸಂಬಡಿ

ನಾನು ಫಸ್ಟಿಗೆ ಒಂದು ಲಕ್ಷ ಹಾಕ್ತೆ ನನಗೆ ಐದು ಲಕ್ಷ ಬಂತು ನಾನು ಏನಿದು ಐದು ಲಕ್ಷ ಬಂತಲ್ಲ ನಾನು ಶ್ರೀಮಂತ ಆಗ್ಬಿಡೋಣ ಅಂಥೇಳಿ ಇನ್ನು ಐದು ಲಕ್ಷ ಆಗ್ತೆ ಐದು ಲಕ್ಷ ಫುಲ್ ಹೋಗ್ಬಿಡ್ತು ಅದಕ್ಕೆ ನಾನು ಅಯ್ಯೋಯ್ಯೋ ಈ ಐದು ಲಕ್ಷ ಬಂದಿದ್ದು ಹೋಯ್ತಲ್ಲ ಅಟ್ಲೀಸ್ಟ್ ರಿಕವರ್ ಮಾಡೋಣ ಅಂಥೇಳಿ ಮತ್ತೆ ಐದು ಲಕ್ಷ ಆಗ್ತೆ ಆ ಐದು ಲಕ್ಷನೂ ಹೊಟ್ಟೋಯ್ತು ಅದೇ ತರ ಎರಡು ಸರಿ ಮಾಡಿದೆ ನೋಡ್ತಾ ನೋಡ್ತಾ ನಂದು ಹದಿನೈದು ಲಕ್ಷ ಹೋಗ್ಬಿಡ್ತು ಅಷ್ಟರೊಳಗೆ ನಮ್ಮಅಪ್ಪನ್ಗೆ ಹದಿನೈದು ಲಕ್ಷ ಹೋಗಿರೋದು ಗೊತ್ತಾಯ್ತು ಅಲ್ಲಿಗೆ ನಾನು ಅಲ್ಲಿಗೆ ಅಲ್ಲಿ ಬೀದಿಗೆ ಬಂದಿದ್ರಿ ಬೇಸಿಕ್ ಅಲ್ಲಿ ಓಕೆ ಇವಾಗ ಐದ್ ಲಕ್ಷ ಐದ್ ಲಕ್ಷ ಐದ್ ಲಕ್ಷ ಹಾಕಿದ್ರಲ್ಲ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ಏನೇನು ಕದ್ದೀರಾ ಅಡ ಇಟ್ಟಿದ್ದೀರಾ ಹೆಂಗ್ ದುಡ್ಡು ಹೊಂದ್ತಾ ಇದ್ರಿ ಫಸ್ಟ್ ಐದು ಲಕ್ಷ ನಾನು ಕೆಲಸ ಮಾಡ್ತಿದ್ದಿದ್ದು ಸೇವಿಂಗ್ಸು ಪಿ ಎಫ್ಒ ಆಮೇಲೆ ನನ್ನ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಹಾಕ್ತೆ ನೆಕ್ಸ್ಟ್ ಐದು ಲಕ್ಷಕ್ಕೆ ನಾನು ನಮ್ಮಮ್ಮಂದು ತಾಳಿ ಅಡ ಇಟ್ಟೆ ಇನ್ನು ಐದು ಲಕ್ಷಕ್ಕೆ ನಾನು ನಮ್ಮಪ್ಪಂದು ಕಾರು ಮತ್ತೆ ಬೈಕ್ನ ಮಾರ್ದೆ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದಾಗ ಏನಂತ ಹೇಳಿದ್ರೆ ಇದನ್ನಲ್ಲ ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ ಬೋಳಿ ಮಗ ಅಂತ ನಮ್ಮಮ್ಮ ತಲೆ ಬಿದ್ದೋದ್ರು ಜಾಕಿ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ನಿಮ್ಗೆ ಸೀಕ್ರೆಟ್ ಯಾರು ಬಿಟ್ಕೊಟ್ಟಿದ್ದು ನನ್ಗೆ ಗೊತ್ತು ಹೌದಾ ಓಕೆ ಯಾಕೆಂದ್ರೆ ನಾನು ತುಂಬಾ ರೇಡಿಯೋ ಜಾಕಿ ಜಾಕಿಗಳಿಗೆ ಡಿ ಡಿಎಂ ಎಲ್ಲ ಮಾಡಿದೆ ಇಂಟರ್ನ್ ಆಗಿ ನಾನ್ ಕಾರ್ಪೊರೇಟ್ ಅಲ್ಲಿ ಫಸ್ಟ್ ಇಯರ್ ಕೆಲಸ ಮಾಡ್ತಾ ಇದ್ದಾಗ ನಂಗೆ ಅದೇ ಆಸೆ ಇದು ರೇಡಿಯೋ ಜಾಕಿ ಆಗ್ಬೇಕಲ್ಲ ಅಂತ ಸೊ ಇವಾಗ ನಿಮ್ಮ ಕನ್ಸನ್ನ ಒಂದ್ ಮಟ್ಟಕ್ ಮನ್ಸು ಮಾಡೋಣ ಅಂತ ಈಗ ಒಂದು ನಿಮಿಷ ನೀವು ಆರ್ಜಿ ಆಗಿ ಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಹೌದಾ ಬೆಳಿಗ್ಗೆ ಶೌನ್ಗ ನಮಸ್ಕಾರ ಬೆಂಗಳೂರು ನಾನ್ ನಿಮ್ಮ ಆರ್ ಜೆ ಅಮೆತ್ ಮತ್ತೆ ನೀವು ಕೇಳ್ತಾ ಇದ್ದೀರಾ ಡ್ಯಾಶ್ ಟ್ಯಾಶ್ ಡ್ಯಾಶ್ ಎಫ್ ಎಂ ನಿಮ್ಗೋಸ್ಕರ ಇವತ್ತೊಂದು ಒಳ್ಳೆ ಹಾಡ್ ಬರ್ತಾ ಇದೆ ಬಟ್ ಅದ್ರಗಿಂತ ಮೊದಲು ಬೆಂಗಳೂರಲ್ಲಿ ಟ್ರಾಫಿಕ್ ಸ್ಥಿತಿ ಹೇಗಿದೆ ಅಂತ ಕೇಳೋಣ ನೀವು ಸಿಲ್ಕ್ ಬೋರ್ಡ್ ಅಲ್ಲಿ ಇದೀರಾ ಅಲ್ಲಿ ಇದರ ಎಲ್ಲ ಕಡೆ ಇವತ್ತು ತುಂಬಾ ಟ್ರಾಫಿಕ್ ಇದೆ ಗುರು ವರ್ಕ್ ಫ್ರಮ್ ಹೋಮ್ ಆದ್ರೂ ತಗೊಳ್ಬೇಕು ಅಂತ ನಿಮ್ಗೆ ಅನ್ಸಿರ್ಬೋದು ಬಟ್ ಇಟ್ ಇಸ್ ಟೂ ಲೇಟ್ ಏನ್ ಮಾಡೋಕ್ಕಾಗಲ್ಲ ರಸ್ತೆಯಲ್ಲೇ ಇರಿ ಬಟ್ ನಿಮ್ಗೆ ಎಂಜಾಯ್ ಆಗ್ಲಿ ಅಂತ ನಾನೊಂದು ಒಳ್ಳೆ ಸೂಪರ್ ಆಗಿರೋ ಹಾಡ್ನ ಪ್ಲೇ ಮಾಡ್ತಾ ಇದ್ದೀನಿ ಆ ಸೂಪರ್ ಇವಾಗ ಒಂದು ಐಡಿಯಾ ಬಂದಾಗ ಹೇಗೆ ಆ ಐಡಿಯಾನ ನೀವು ಇಂಪ್ರೂವೈಸ್ ಮಾಡ್ತೀರಾ ಅಂದ್ರೆ ಹೌ ಕೈಂಡ್ ಆಫ್ ಸಪೋರ್ಟ್ ಈಚ್ ಅದರ್ ಆರ್ ಲೈಕ್ ಕೈಂಡ್ ಆಫ್ ನಿಮ್ಮ ಸ್ಟ್ರಾಂಗ್ ಹೋಲ್ಡ್ಸ್ ಏನಿದೆ ಸ್ಟ್ರೆಂತ್ ಏರಿಯಾಸ್ ಏನಿದೆ ಅದರ ಕಡೆ ಹೇಗೆ ಬಿಲ್ಡ್ ಮಾಡ್ತೀರಾ ಎಲ್ಲದನ್ನು ಹಾ ಸೊ ಅಮಿತ್ ಅಮಿತ್ ಗೆ ಸ್ಟೋರಿ ಸೆನ್ಸ್ ಇದೆ ಅಂದ್ರೆ ದೊಡ್ಡ ಟ್ವಿಸ್ಟ್ ಯೋಚನೆ ಮಾಡೋದು ಅಮಿತ್ ಮಾಡ್ತಾರೆ ಮೋಸ್ಟ್ ಆಫ್ ದ ವಿಡಿಯೋಸ್ ನಮ್ಮದ್ರಲ್ಲಿ ನನಗೆ ಈ ಸಣ್ಣ ಸಣ್ಣ ಜೋಕ್ಸು ಮ್ಯಾನಿಸಮ್ಸ್ ಅಲ್ಲಿ ಮಾಡೋ ಜೋಕ್ಸು ಅದು ಮತ್ತೆ ಪ್ರೆಸೆಂಟೇಶನ್ ಸೊ ನಮ್ಮ ವಿಡಿಯೋಸ್ ಅಲ್ಲಿ ಹೆಂಗೆ ಅಂದ್ರೆ ಸಣ್ಣದಾಗಿ ನಗ್ತಾ ಇರ್ತಾರೆ ನಗ್ತಾ ಇರ್ತಾರೆ ನಗ್ತಾ ಇರ್ತಾರೆ ನಗ್ತಾ ಇರ್ತಾರೆ ಲಾಸ್ಟ್ ಅಲ್ಲಿ ಓ ದೊಡ್ಡದಾಗಿ ಏನೋ ನಗ್ಬಿಟ್ಟು ಓ ಒಂದು ಒಳ್ಳೆ ವಿಡಿಯೋ ನೋಡಿದೆ ಅಂತ ಸಮಾಧಾನ ಆಗಬೇಕು ಸೊ ದಟ್ ಈಸ್ ಆರ್ ಏಮ್ ಇದನ್ನ ಹೇಳ್ತಾ ನಮ್ಮ ಈ ದಿವಸದ ಅತಿಥಿಗಳನ್ನ ಕಳಿಸ್ಕೊಡುವಂತಹ ಸಮಯ ಮುಂದಿನ ವಾರ ಮತ್ತೊಬ್ಬರು ಟ್ಯಾಲೆಂಟೆಡ್ ವ್ಯಕ್ತಿಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಈ ಪಾಡ್ಕಾಸ್ಟ್ನ ಸೀಸನ್ ತ್ರೀ ಏನಿದೆ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಇದಕ್ಕೆ ಬೇಕಾಗಿರೋದು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಕೊಡ್ತೀರಾ ನಮ್ಮನ್ನು ಸದಾ ಪೋಷಿಸ್ತೀರಾ ಅಂತ ಭಾವಿಸ್ತಾ ವಿನಾಯಕ್ ಜೋಶಿ ಸೈನಿಂಗ್ ಆಫ್ ಮುಂದಿನ ವಾರ ಸಿಗ್ತೀನಿ ಅಲ್ಲಿವರೆಗೂ ನಾನು ಮಿಸ್ ಮಾಡಿ ಬ್ಲೆಸ್ ಮಾಡಿ ಯು ಬಾಯ್